ಹಾಸನ ಜಿಲ್ಲೆಯಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಹೊಳೆ ನರಸೀಪುರದಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಈ ಕಾರಣದಿಂದಾಗಿ ಅಲ್ಲಿನ ಹೇಮಾವತಿ ನದಿ ತುಂಬಿ ಹರಿತಾ ಇದೆ, ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಯಾವಾಗ TV5 ವರದಿ ಪ್ರಸಾರವಾದ ಮೇಲೆ ತಕ್ಷಣಕ್ಕೆ ಅಲ್ಲಿನ ಸಂಸದ ಶ್ರೇಯಸ್ ಪಟೇಲ್ ಬಂದಿದ್ದಾರೆ. TV5 ವರದಿ ಪ್ರಸಾರವಾಗ್ತಾ ಇದ್ದಂತೆ ಹಾಸನ MP ಅಲರ್ಟ್ ಆಗಿದ್ದಾರೆ. ದ್ವೀಪದಂತಾಗಿರುವಂಥ ಹೊಳೆ ನರಸೀಪುರದ APMC ಮಾರುಕಟ್ಟೆಗೆ ಆಗಮಿಸಿದ್ದಾರೆ. ನದಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥ 50 ಕ್ವಿಂಟಲ್ ಜೋಳ ರೈತರು ಬೆಳೆ ಬೆಳೆದು APMC ತಂದು ಮಾರಾಟ ಮಾಡಲಿಕ್ಕೆ ಅಂತ ಇಟ್ಟಿದ್ರು. ಆದರೆ ವಿಪರೀತ ಮಳೆಯಾಗಿ ಆ ಜೋಳ ಕೊಚ್ಚಿ ಹೋಗಿದೆ. ವರದಿ ಪ್ರಸಾರವಾಗ್ತಾ ಇದ್ದಂತೆ ರೈತರ ನೆರವಿಗೆ ಹಾಸನ ಸಂಸದ ಶ್ರೇಯಸ್ ಪಟೇಲ್ ನಿಂತ್ಕೊಂಡಿದ್ದಾರೆ. ರೈತರ ಮೆಕ್ಕೆಜೋಳ APMC ಮಾರುಕಟ್ಟೆಯಿಂದ ಸ್ಥಳಾಂತರ ಮಾಡಲಾಗಿದೆ. ಟ್ರ್ಯಾಕ್ಟರನ್ನು ಕಳಿಸಿ ಜೋಳ ಶಿಫ್ಟ್ ಮಾಡಿಸಿದ್ದಾರೆ ಸಂಸದ ಶ್ರೇಯಸ್ ಪಟೇಲ್. ಹಾಸನ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತದೆ. ಹೇಮಾವತಿ ನದಿಗೆ ಈಗಾಗಲೇ 75-80 ಸಾವಿರ ಕ್ಯೂಸೆಕ್ ನೀರನ್ನು ಕೂಡ ಈಗಾಗಲೇ ಹೊರಬಿಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಹೊಳೆನರಸೀಪುರ ಪಟ್ಟಣದಲ್ಲಿ ಯಾಸಿನ್ ನಗರ ಆಗ್ಬೋದು ಮತ್ತು APMC ಮಾರುಕಟ್ಟೆ ಆಗ್ಬೋದು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ರೈತರು ಕೂಡ ಅಲ್ಲಿ ಜೋಳವನ್ನು ಒಣಗಾಕಿದ್ರು. ಆ ಪ್ರದೇಶಕ್ಕೆ ಈಗಾಗಲೇ ಹಾಸನದ MP ಶ್ರೇಯಸ್ ಪಟೇಲ್ ಕೂಡ ಈಗಾಗಲೇ ಬಂದಿರುವಂಥದ್ದು. ಸಾಕಷ್ಟು ಬೆಳಿಗ್ಗೆಯಿಂದಲೂ ಯಾಸಿನ್ ನಗರ ಆಗಿರ್ಬೋದು ಮತ್ತು APMC ಮಾರುಕಟ್ಟೆಗಳಾಗಿರ್ಬೋದು ಕೆಲವರನ್ನ ಯಾಸಿನ್ ನಗರದಲ್ಲಿ ಇದ್ದ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ MP ಅವರು ಇದ್ದಾರೆ. ಸರ್, ಈಗ ಹೊಳೆನರಸೀಪುರ ಪಟ್ಟಣದಲ್ಲಿ ಇದೇ ಮೊದಲನೇ ಬಾರಿ ಈ ರೀತಿ ಇಷ್ಟೊಂದು ನೀರು ನುಗ್ಗಿರುವಂಥದ್ದು. 92 ಈಗ ಈ ಥರ ಫ್ಲಡ್ಸ್ ಆಗ್ತಾನೆ ಇದೆ. 92 ಆಗಿತ್ತು ಮತ್ತೆ 2019 ಅದು ಕಳೆದ ಅದ್ರ ಮಧ್ಯದಲ್ಲಿ ಒಂದಾಗಿದೆ. ಈ ರೀತಿ ಆಗ್ತಾನೆ ಇದೆ. ಈಗ ನಮಗೆ ಮೇಜರ್ ಈ ಸಲ ಇಶ್ಯೂ ಆಗಿರೋದು ನಮ್ಮದು ಹೊಳೆನರಸೀಪುರ ಪುರಸಭೆ ವ್ಯಾಪ್ತಿಲೇ ಜಾಸ್ತಿ ಸಮಸ್ಯೆ ಆಗಿರೋದು. ಅದು ಯಾಸಿನ್ ನಗರ ಅಂತ ಒಂದು ಕಡೆ ಮತ್ತು ಕುವೆಂಪು ಬಡಾವಣೆ ಅಂತ ಪುರಸಭೆ ವ್ಯಾಪ್ತಿಲಿ ಅಲ್ಲಿ ನೀರು ಮುಳುಗಡೆಯಾಗಿ ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಅದು ಬಿಟ್ಟರೆ ಇನ್ನು ನಮ್ಮ ಈಗ ಒಟ್ಟು ಅಂದಾಜು ಪ್ರಕಾರ ಒಂದು 35 ಮನೆಗಳಿಗೆ ನೀರು ನುಗ್ಗಿದೆ. ಮತ್ತು ಪಾಪ ಈ ನದಿ ಪಾತ್ರದಲ್ಲಿ ಈಗ ಬೆಸ್ತರು ಅಂತ ಏನಂತಾರೆ ಇನ್ನು ಮೀನುಗಾರರು ಪಾ ಅವರೆಲ್ಲರೂ ತುಂಬ ಕಷ್ಟ ಸ್ಥಿತಿಯಲ್ಲಿ ಸಿಗಾಕೊಂಡಿದ್ದಾರೆ. ಅವ್ರಿಗೆಲ್ಲ ಇಲ್ಲಿ ನಮ್ಮ ತಾಲೂಕಾಡಳಿತ ಅವರು ನಮ್ಮ APMC ಆಡಳಿ ಅವರಿಗೆ ಶೆಲ್ಟರ್ನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅದಲ್ಲದೆ ನಮ್ಮ ತಾಲೂಕಾಡಳಿತ ಮತ್ತು ಪುರಸಭೆ ಇಬ್ಬರು ಜೊತೆಗೂಡಿ ಆಗಲೇ ಸಾಂತ್ವನ ಕೇಂದ್ರಗಳನ್ನು 3 ಸಾಂತ್ವನ ಕೇಂದ್ರಗಳನ್ನು ತೆರೆದಿದ್ದೀವಿ. ಅದರಲ್ಲಿ JM ಶಾದಿಮಾಲ್ ಅಂತ ಒಂದು, ಟಿಪ್ಪು ಶಾದಿಮಾಲ್ ಒಂದು, ಮತ್ತು ಇನ್ನೊಂದು ಗುತ್ತಮ್ಮ ತಮ್ಮೇಗೌಡ ಅಂತ 3 ಕಲ್ಯಾಣ ಮಂಟಪಗಳನ್ನು ಆಗಲೇ ಮುನ್ನೆಚ್ಚರಿಕ ಕ್ರಮವಾಗಿ ತೆಗೆದಿವಿ. ಅದರಲ್ಲಿ ಒಂದರಲ್ಲಿ ಸುಮಾರು ಒಂದು 20-30 ಜನ ಆಗಲೇ ಅದರಲ್ಲಿ ಇದ್ದಾರೆ. ಈಗ ಪರಿಸ್ಥಿತಿ ನೀರು ಹೇಗೆ ಮಳೆಗೆ ನೋಡಿಕೊಂಡು ಡ್ಯಾಮಲ್ಲಿ ಮತ್ತೆ ನೀರು ಹೆಚ್ಚು ಬಿಡೋದೋ ಕಮ್ಮಿ ಬಿಡೋದನ್ನ ಇಲಾಖೆಯವರು ತೀರ್ಮಾನವನ್ನು ಮಾಡ್ತಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ತಾಲೂಕಿನಿಂದ ಸಂಪೂರ್ಣವಾಗಿ ಸಜ್ಜಾಗಿದೆ. ಎಲ್ಲ ಅಧಿಕಾರಿಗಳು ಕಾರ್ಯೋನ್ಮುಖವಾಗಿ ನಿನ್ನೆ ಸಂಜೆಯಿಂದನೇ ಹಗಲು ರಾತ್ರಿ ಅಂತ ಹೇಳಿದ್ರೆ ಎಲ್ಲ ಅಧಿಕಾರಿಗಳು ನಮ್ಮ ತಾಲೂಕು ಪಂಚಾಯತಿ ತಾಲೂಕು ಆಡಳಿತ ಮತ್ತು ನಮ್ಮ ಪುರಸಭೆ ವ್ಯಾಪ್ತಿ ಎಲ್ಲ ಅಧಿಕಾರಿಗಳು ನಿರತರಾಗಿದ್ದಾರೆ. ಯಾವುದೇ ರೀತಿ ಪ್ರಾಣಹಾನಿ ಆಗಲಿಕ್ಕೆ ಆಗದಂಗೆ ಯಾವುದು ಮಾನವ ಕುಲಕ್ಕಾಗಿರ್ಬೋದು ಯಾವುದಕ್ಕೂ ಪ್ರಾಣಹಾನಿ ಆಗದಂಗೆ ನೋಡ್ಕೊಳ್ಳೋ ಕೆಲಸವನ್ನು ನಾವು ಮಾಡ್ತೀವಿ. ಓಕೆ, ಇದಿಷ್ಟು ಹಾಸನದ MP ಶ್ರೇಯಸ್ ಪಟೇಲ್ ಕೂಡ ಹೇಳುವಂಥ ಮತ್ತು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.